ಬೆಂಗಳೂರಲ್ಲಿ ಮತ್ತೆ ಜೆಸಿಬಿಗಳ ಘರ್ಜನೆ ಶುರುವಾಗಿದೆ. ಕೆಆರ್ ಪುರ ಕ್ಷೇತ್ರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತೆ ಮುಂದುವರೆದಿದೆ. ಈಗ ಮೂರು ಅಂಗಡಿ ಶೆಡ್ಗಳ ತೆರವನ್ನ ಮಾಡಲಾಗಿದೆ. ಕೆಲ ದಿನಗಳ ಕಾಲ ಸ್ಥಗಿತವಾಗಿತ್ತು ತೆರವು ಕಾರ್ಯಾಚರಣೆ, ಈಗ ಮತ್ತೆ ಶುರುವಾಗಿದೆ. ಜೆಸಿಬಿಗಳ ಆರ್ಭಟ, ಮೂರು ಅಂಗಡಿ ಶೆಡ್ಗಳ ತೆರವು ಕಾರ್ಯಾಚರಣೆ ಆಗಿದೆ. ಹೊರಮಾವು ವಾರ್ಡ್ನ ಹೊಯ್ಸಳ ನಗರದಲ್ಲಿ ತೆರವಾಗಿದೆ, ತೆರವು ಕಾರ್ಯಾಚರಣೆ ನಡೀತಾ ಇದೆ. 500 ಮೀಟರ್ ಒತ್ತುವರಿ ಮಾಡಿದ್ದ ಸ್ಥಳವನ್ನು ತೆರವು ಮಾಡಲಾಗಿದೆ. ಇದರ ಜೊತೆಗೆ ಅಲ್ಲಿನ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾಲೀಕರಿಗೆ ಅವಕಾಶವನ್ನು ಕೂಡ ನೀಡಲಾಗಿತ್ತು. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿ ಮಳಿಗೆಗಳಿದು, ಮೂರು ಅಂಗಡಿ ಶೆಡ್ಗಳನ್ನು ತೆರವುಗೊಳಿಸಲಾಗಿದೆ. ಇನ್ನು ಈ ಕಾರ್ಯಾಚರಣೆ ಸೋಮವಾರದವರೆಗೂ ಮುಂದುವರಿಯುತ್ತೆ. ಬೆಂಗಳೂರಲ್ಲಿ 571 ಕಡೆ ಒತ್ತುವರಿ ಆಗಿದೆ ಅನ್ನುವಂತಹ ವರದಿ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಮತ್ತೆ ಜೆಸಿಬಿಗಳ ಆರ್ಭಟ ಶುರುವಾದಂತೆ ಕಾಣಿಸ್ತಾ ಇದೆ. ಸೋಮವಾರದವರೆಗೂ ಅಂದ್ರೆ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಇರುತ್ತೆ? ಒಂದು ವರದಿ ಕೂಡ ಸಿಕ್ಕಿದೆ ಈಗ 571 ಕಡೆ ಒತ್ತುವರಿ ಆಗಿದೆ ಅಂತ. ಅರುಣ್, ಯಾವಾಗ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಆದ್ರೂ ಕೂಡ ಸಾಕು, ಇಡೀ ಬೆಂಗಳೂರು ಜಲಾವೃತ ಆಗತ್ತೆ. ಹಾಗಾಗಿ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳು ಮತ್ತು ಎಲ್ಲೆಲ್ಲಿ ರಾಜ ಕಾಲುವೆಗಳು ಒತ್ತುವರಿಯಾಗಿದೆಯೋ ಅದೀಗ ಮತ್ತೊಮ್ಮೆ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆರಂಭವಾಗಿದೆ. ಕಳೆದ ವಾರವಷ್ಟೇ ಸಣ್ಣ ಮಳೆ ಆದಾಗಲೂ ಕೂಡ ಒಂದಷ್ಟು ಕಡೆ ಜಲಾವೃತವಾಗಿತ್ತು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಕಡೆ ಓಡಾಡಿದ್ರು ಮತ್ತು ಅಧಿಕಾರಿಗಳಿಗೂ ಕೂಡ ಚುರುಕು ಮುಟ್ಟಿಸಿದ್ರು. ಈ ಹಿಂದೆಯೂ ಕೂಡ ಏನು ಸರ್ಕಾರ ಇದ್ದಾಗ ತೆರವು ಕಾರ್ಯಾಚರಣೆಗಳು ನಡೆದಿತ್ತು, ಮತ್ತೆ ಒಂದಷ್ಟು ತಡೆಯಾಜ್ಞೆಗಳಿದ್ದು ಅವೆಲ್ಲವೂ ಕೂಡ ಸ್ಥಗಿತಗೊಂಡಿತ್ತು. ಚುನಾವಣೆಗಳ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರೂ ಕೂಡ ಮನೆಗಳಿಂದ ಅಂದ್ರೆ ಈ ತೆರವು ಕಾರ್ಯಾಚರಣೆಯನ್ನ ಮಾಡಿರ್ಲಿಲ್ಲ. ಈಗ ಮತ್ತೊಮ್ಮೆ ಅದು ಚುರುಕುಗೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸೂಚನೆಗಳನ್ನ ಕೊಟ್ಟರು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕೂಡ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಇವತ್ತು ಮಹದೇವಪುರ ಬಿಬಿಎಂಪಿ ವಲಯದ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಹೊಯ್ಸಳ ನಗರದಲ್ಲಿ, ಹೊರಮಾವಿಗೆ ಹೊಂದಿಕೊಂಡಿರ್ತಕ್ಕಂಥ ಹೊಯ್ಸಳ ನಗರದಲ್ಲಿ ಇಲ್ಲಿ ಈ ಒಂದು ಅಂಗಡಿಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಆರಂಭವಾಗಿದೆ. ಇದು ಈಗಾಗಲೇ ಗುರುತು ಮಾಡಲಾಗಿತ್ತು. ಇನ್ನೊಂದಷ್ಟು ಕಡೆ ಒಂದಷ್ಟು ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ. ಆ ತಡೆಯಾಜ್ಞೆ ಇರೋದನ್ನ ಬಿಟ್ಟಿದ್ದನ್ನ ಎಲ್ಲೆಲ್ಲಿ ತಡೆಯಾಜ್ಞೆ ಇಲ್ಲ ಅವುಗಳೆಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುನೇಕೊಳಾಲು ಇಲ್ಲಿ ಸ್ಪೈಸ್ ಗಾರ್ಡನ್ ನಲ್ಲಿ ಈ ಹಿಂದೆಯೂ ಕೂಡ ಬೃಹತ್ ಕಟ್ಟಡಗಳನ್ನ ತೆರವುಗೊಳಿಸಲಾಗಿತ್ತು. ಇವತ್ತು ಕೂಡ ಆ ರೀತಿಯಾದಂತಹ ಕಟ್ಟಡಗಳನ್ನ ತೆರವುಗೊಳಿಸೋದಕ್ಕೆ ಆಗಮಿಸಿದ್ದಾರೆ. ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಇಲ್ಲಿ ಇರ್ತಕ್ಕಂತಹ ಶೆಡ್ಗಳನ್ನ ಏನು ಜೆಸಿಬಿಗಳ ಮೂಲಕ ಮತ್ತು ಇಟ್ಯಾಚ್ಗಳ ಮೂಲಕ ತೆರವುಗೊಳಿಸಲಾಗ್ತಾ ಇದೆ. ಇಲ್ಲೊಂದಷ್ಟು ಅಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯರ ನಡುವೆ ಒಂದಷ್ಟು ವಾಕ್ಸಮನ ನಡೀತಾ ಇದೆ. ಕಾರಣ ಏನಂತಂದ್ರೆ ನಾವು ತಡೆಯಾಜ್ಞೆಯನ್ನ ತಂದಿದ್ದೇವೆ, ನಮ್ಮ ವಕೀಲರು ಬರ್ತಿದ್ದಾರೆ, ನಮಗೆ ಒಂದಷ್ಟು ಕಾಲಾವಕಾಶ ಕೊಡಿ ಅನ್ನುವಂತ ಮಾತನ್ನ ಇಲ್ಲಿನ ಕಟ್ಟಡದ ಮಾಲೀಕರುಗಳು ಇಲ್ಲಿ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.